ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ. ಕಾಂಗ್ರೆಸ್ ತೆರೆದು ಬಿಜೆಪಿಯತ್ತ ಮನಸ್ಸು ಮಾಡ್ತಿದ್ದಾರ ಕೆಎಚ್ ಮುನಿಯಪ್ಪ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿಯಾಗಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಕಾಂಗ್ರೆಸ್ ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಈಗ ಕಾಂಗ್ರೆಸ್ ತೆರೆದು ಬಿಜೆಪಿ ಸೇರೋದಕ್ಕೆ ಮನಸ್ಸು ಮಾಡ್ತಿದ್ದಾರ ಅಂತ ಬೆಂಗಳೂರಲ್ಲಿ ಸಚಿವ ಸುಧಾಕರ್ ಮನೆಯಲ್ಲಿ ಚರ್ಚೆ. ಇತ್ತೀಚೆಗೆ ಪಕ್ಷದಲ್ಲಿ ಕಡೆಗಣಿಸಲಾಗಿದೆ ಅನ್ನೋ ಒಂದು ಅಸಮಾಧಾನ ಅವರಿಗಿತ್ತು. ವಾರದಲ್ಲಿ ಎರಡು ಬಾರಿ ಸಚಿವರನ್ನ ಇಲ್ಲಿ ಭೇಟಿಯಾಗಿದ್ದಾರೆ. ಮುನಿಯಪ್ಪ ಭೇಟಿಯ ಬಳಿಕ ಸಿಎಂ ಅವರನ್ನ ಸುಧಾಕರ್ ಭೇಟಿಯಾಗಿದ್ದಾರೆ. ಮುನಿಯಪ್ಪ ವಿಚಾರದ ಬಗ್ಗೆ ಸಿಎಂ ಬೊಮ್ಮಾಯಿ ಜೊತೆಗೂ ಕೂಡ ಚರ್ಚೆ. ಬಯ ನಾಯಕರ ವಿರುದ್ಧ ಮುನಿಸಿಕೊಂಡಿರುವಂತಹ ಮುನಿಯಪ್ಪ ಅವರಿಗೆ ಇತ್ತೀಚೆಗೆ ಪಕ್ಷದಲ್ಲಿ ಸೈಡ್ಲೈನ್ ಮಾಡಲಾಗ್ತಿದೆ ಅನ್ನೋದು. ಜೊತೆಗೆ ಈ ಡಾಕ್ಟರ್ ಎಂ ಸಿ ಸುಧಾಕರ್, ಕೊತ್ನೂರ್ ಮಂಜುನಾಥ್ ಇವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದು ಕೂಡ ಮುನಿಯಪ್ಪ ಅವ್ರಿಗೆ ಒಂದಷ್ಟು ಇರಿಸ್ಮುರ್ಸ ಆಗಿತ್ತು. ವಾರದಲ್ಲಿ ಎರಡು ಬಾರಿ ಸಚಿವರನ್ನ ಭೇಟಿಯಾಗಿರುವಂತಹ ಮುನಿಯಪ್ಪ, ಮುನಿಯಪ್ಪ ಭೇಟಿ ಬಳಿಕ ಸಿಎಂ ಅವ್ರನ್ನ ಭೇಟಿಯಾಗಿದ್ದಾರೆ ಸುಧಾಕರ್. ಮುನಿಯಪ್ಪ ವಿಚಾರದ ಬಗ್ಗೆ ಸಿಎಂ ಬೊಮ್ಮಾಯಿ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಕೈ ನಾಯಕರ ವಿರುದ್ಧ ಸದ್ಯಕ್ಕೆ ಮುನಿಯಪ್ಪ ಮನಸ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಸೀನಿಯರ್ ಲೀಡರ್ ಕೆ ಎಚ್ ಮುನಿಯಪ್ಪ ಸುಧಾಕರ್ ಅವ್ರನ್ನ ಭೇಟಿಯಾಗಿ ಏನಾದರೂ ಇದು ಬಿಜೆಪಿ ಸೇರುವಂಥ ಚರ್ಚೆ ಇತ್ತು. ಕಳೆದ ಹಲವಾರು ತಿಂಗಳುಗಳಿಂದ ಇದ್ರ ಬಗ್ಗೆ ಚರ್ಚೆ ಇತ್ತು. ಪಕ್ಷ ತೆಗೆದುಕೊಳ್ತಿರುವಂಥ ನಿರ್ಧಾರ ಕೆಲವೊಂದಷ್ಟು ಮುನಿಯಪ್ಪ ಅವರ ಕನ್ಸೆಂಟ್ ಇಲ್ಲದೆ, ಅವರ ಒಂದು ರೀತಿಯಾಗಿ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳದೆ ಕಾಂಗ್ರೆಸ್ ಒಂದಷ್ಟು ನಿರ್ಧಾರಗಳನ್ನು ಮಾಡ್ಕೊಳ್ತಾ ಇದೆ. ಕೆಲವೊಂದಷ್ಟು ಮಂದಿಯನ್ನು ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದೆ. ಇದರಿಂದ ಮುನಿಯಪ್ಪ ಈಗ ಒಂದು ರೀತಿ ಒಂದು ಹೆಜ್ಜೆ ಆಲ್ರೆಡಿ ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಅನ್ನೋ ರೀತಿಯಾಗಿದೆ. ಸೊ ಹಾಗಾಗಿ ಹಿಂದೆ ಒಂದು ತಿಂಗಳಿಂದ ಆಲ್ಮೋಸ್ಟ್ ಜೆ ಡಿ ಎಸ್ ಜೊತೆ ಮಾತುಕತೆ ಆಗ್ತಿದೆ ಅನ್ನೋ ಚರ್ಚೆ ಕೂಡ ಇತ್ತು. ಆದರೆ ಸದ್ಯಕ್ಕೆ ಬಿಜೆಪಿ ಸೇರುವಂಥ ಸಾಧ್ಯತೆಗಳಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ ಸುಧಾಕರ್ ಅವ್ರನ್ನ ವಾರದಲ್ಲಿ ಎರಡು ಬಾರಿ ಭೇಟಿಯಾಗಿದ್ದಾರೆ. ಸೊ ಕೋಲಾರದಲ್ಲಿ ತಮ್ಮ ಮುಂದಿನ ಒಂದು ಹೆಜ್ಜೆ ಏನು, ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಿದೆ. ಮುನಿಯಪ್ಪ ಅವ್ರನ್ನ ಭೇಟಿ ಬಳಿಕ ಸಿಎಂ ಅವರು ಕೂಡ ಸುಧಾಕರ್ ಭೇಟಿಯಾಗಿದ್ದಾರೆ. ಕಿರಣ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಇತ್ತೀಚೆಗೆ ಪಕ್ಷದಲ್ಲಿ ಕಡೆಗಣಿಸಲಾಗ್ತಿದೆ ಅನ್ನೋದು, ಜೊತೆಗೆ ಕೆಲವೊಂದಷ್ಟು ಮಂದಿಯನ್ನು ಅವರ ಕನ್ಸೆಂಟ್ ಇಲ್ಲದೆ ಪಕ್ಷಕ್ಕೆ ಸೇರಿಸ್ಕೋತಾ ಇದ್ದಾರೆ ಅನ್ನೋದೆಲ್ಲ ಕೂಡ ಅಸಮಾಧಾನ ಇರುವಂಥದ್ದು ನಾವು ಕೇಳಿದ್ವಿ. ಸೊ ಮುನಿಯಪ್ಪ ಅವರ ಮುಂದಿನ ನಡೆ, ಕಾಂಗ್ರೆಸ್ನಲ್ಲಿ ಬಹಳ ಸೀನಿಯರ್ ಆಗಿರುವಂಥವರು, ಸೊ ಬಿಜೆಪಿ ಕಡೆ ಏನಾದರೂ ಒಲವಾಗುವಂಥ ಸಾಧ್ಯತೆ ಇದೆಯಾ? ಅವಿನಾಶ್, ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಎರಡು ಬಾರಿ ಭೇಟಿಯಾಗಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಕಡೆ ಮುನಿಯಪ್ಪ ಒಲವು ತೋರಿಸ್ತಿದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಅವರ ಒಂದೆರಡು ಭೇಟಿಗಳು ಹೇಳ್ತಾ ಇದೆ. ಯಾಕೆಂದ್ರೆ ಎರಡು ದಿನಗಳ ಹಿಂದೆ ತಡರಾತ್ರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿಗಳ ಖಾಸಗಿ ನಿವಾಸದಲ್ಲಿ ಮುನಿಯಪ್ಪ ಭೇಟಿ ಮಾಡಿ ಹೋಗಿದ್ರು ಅನ್ನುವಂತಹ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಇವತ್ತು ಬೆಳಗ್ಗೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಸಚಿವ ಸುಧಾಕರ್ ಅವರ ನಿವಾಸದಲ್ಲಿ ಮುನಿಯಪ್ಪ ಸುಧಾಕರ್ ಅವರನ್ನ ಭೇಟಿ ಮಾಡಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಬಳಿಕ ಸುಧಾಕರ್ ಅವರ ಜೊತೆಗೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ತೆರಳಿ ಅಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ಈ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳ ಜೊತೆ ಅವರು ಕೆಲವು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತದೆ. ಹೀಗಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತದ್ದು ಮತ್ತು ಸಚಿವ ಸುಧಾಕರ್ ಅವರ ಜೊತೆಯೂ ಕೂಡ ಮುನಿಯಪ್ಪ ಭೇಟಿ ಮಾಡಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಜೊತೆ ಅವರೇನಾದ್ರೂ ಸೇರ್ಪಡೆ ಆಗುವಂತಹ ನಿಟ್ಟಿನಲ್ಲಿ ಅಥವಾ ಬಿಜೆಪಿ ಜೊತೆ ಹೋಗುವಂತ ನಿಟ್ಟಿನಲ್ಲಿ ಏನಾದ್ರೂ ಮಾತುಕತೆಗಳು ನಡೀತಿದ್ಯಾ ಅನ್ನುವಂತ ಒಂದು ರೀತಿಯಾದಂತಹ ಒಂದು ಅನುಮಾನಗಳು ಕೂಡ ಮೂಡ್ತಾ ಇದೆ. ಇದರ ಜೊತೆಗೆ ಮುಂದೆ ಬಿಜೆಪಿ ಜನೋತ್ಸವ ಕಾರ್ಯಕ್ರಮ ನಡೀತಾ ಇರುವಂತಹ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಏನಾದ್ರೂ ಮುನಿಯಪ್ಪ ಬಿಜೆಪಿಯನ್ನ ಸೇರ್ಪಡೆ ಆಗಬಹುದು ಅನ್ನುವಂತ ರೀತಿಯ ಚರ್ಚೆಗಳು ಕೂಡ ಶುರುವಾಗಿದೆ. ಆದ್ರೆ ಮುನಿಯಪ್ಪ ಆ ವಿಚಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟತೆಯನ್ನು ನೀಡಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ಹಿರಿತನ ಹೊಂದಿದ್ರು ಕೂಡ ಮುನಿಯಪ್ಪ ಅವರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂತ ಒಂದು ಮಾಹಿತಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಚಿವ ಸುಧಾಕರ್ ಜೊತೆ ಎರಡು ಬಾರಿ ಮುನಿಯಪ್ಪ ಗುರುತಿಸಿಕೊಂಡಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಜೊತೆ ಸಖ್ಯವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಏನಾದ್ರೂ ಮುನಿಯಪ್ಪ ಹೆಜ್ಜೆ ಇಡ್ತಿದ್ದಾರ ಅನ್ನುವಂತ ಒಂದು ಕುತೂಹಲ ಈಗ ಶುರುವಾಗಿದೆ. ಅವಿನಾಶ್, ಧನ್ಯವಾದ. ಕಿರಣ್.